ಅಂದರೆ ಕಾಲಘಟ್ಟಕ್ಕೆ ತಕ್ಕಂತೆ ಬೆಳೆ ಬೆಳೆಯೋದು ಹೌದು ಅವೆಲ್ಲ ಚೇಂಜಸ್ ಆಗ್ತಾ ಬರೋದು ನಾನು ಮಂಡ್ ಮಂಡಿ ನೀವು ತುಮಕೂರವರು ನಾನು ಮಂಡಿ ನಮ್ಮಲ್ಲಿ ಬತ್ತ ಬೆಳಿತೀವಿ ಕಬ್ ಬೆಳಿತೀವಿ ಬಿಕಾಸ್ ಅವು ಕಾವೇರಿ ನೀರಿದೆ ಕಾಲುವೆಲಿ ನೀರು ಬರುತ್ತೆ ಈ ಲೆಕ್ಕಾಚಾರಗಳು ನಮ್ಮಲ್ಲೂ ಕೂಡ ಒಂದಷ್ಟಿಗೆ ಚೇಂಜಸ್ ಆಗ್ತಿದೆ ರೇಷ್ಮೆ ಬೆಳಿತಾ ಇದ್ದಾರೆ ಕೆಲವರು ಅಡಿಕೆ ಕೂಡ ಹೋಗ್ತಾ ಇದ್ದಾರೆ ತೆಂಗಿದೆ ಈ ಥರ ಹಿಂಗೆ ನಡೀತಾ ಇದೆ ಹೋಗ್ತಿದೆ ಬಟ್ ಈ ವಿಷನರಿ ಲೀಡರ್ಸ್ಗಳ ಕಡಿಮೆನ ಆ ಕಾರಣಕ್ಕೆ ಹಿಂಗೆ ಆಗ್ತಿದೆ ಏನು ಕತೆ ಸರ್ ಅದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಯಾರು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಒಂದು ಸಮಾಜ ತೀರ್ಮಾನ ಆಗುತ್ತೆ ನಾನು ಒಂದ್ಸರ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಜೊತೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಕೆಲವು ಜಿಲ್ಲೆಗಳಿಗೆ ಹೋದ್ರೆ ರಾಜಕಾರಣ ಅನ್ನೋದು ತೀರಾ ಆಗಿರುತ್ತೆ ಕೆಲವು ಜಿಲ್ಲೆಗಳಿಗೆ ಹೋದ್ರೆ ರಾಜಕಾರಣ ಮಾರಾಮಾರಿ ಆಗಿರುತ್ತೆ ಆದ್ರೆ ನೀವು ತುಮಕೂರು ಜಿಲ್ಲೆಗೆ ಬಂದ್ರೆ ರಾಜಕಾರಣ ಬಹಳ ಪ್ರಶಾಂತವಾಗಿರುತ್ತೆ ಪೊಲಿಟಿಕಲಿ ವಿ ಆರ್ ವೆರಿ ಸೋಬರ್ ಯಾಕೆ ಹೀಗೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪರಮೇಶ್ವರ್ ಸಾಹೇಬ್ರ ಕೆ ಎನ್ ರಾಜಣ್ಣ ಸಾಹೇಬ್ರಿದ್ರು ಜಯಚಂದ್ರ ಸಾಹೇಬ್ರ ಇದ್ರು ಇವರೆಲ್ಲರೂ ಕೂಡ ಯಾರು ಕೂಡ ಜಿದ್ದಿನ ರಾಜಕಾರಣ ಗುಂಪು ಕಟ್ಕೊಂಡು ಒಡದಾಡಿಸುವಂತ ರಾಜಕಾರಣವನ್ನು ಮಾಡ್ಲೇ ಇಲ್ಲ ಬಹಳ ಪೀಸ್ಫುಲ್ ರಾಜಕಾರಣವನ್ನು ಮಾಡ್ತಾರೆ ಬಂದರು ರಾಜಕೀಯ ನಾಯಕನ ಮನಸ್ಥಿತಿಯಂತೆ ಆ ಜಿಲ್ಲೆಯ ಮತ್ತು ಆ ಊರಿನ ರಾಜಕಾರಣ ಇರ್ತದೆ ಅದೇ ತರ ಒಂದು ಸಂಸತ್ತಿಗೆ ಯಾರು ಹೋಗ್ತಾರೆ ಅವರ ಐಡಿಯಾಸ್ಗಳ ಮೇಲೆ ಈ ದೇಶದ ಹೊಸ ಹೊಸ ಕಾನೂನುಗಳು ನಿರ್ಧಾರ ಆಗುತ್ತೆ ನಾನು ನವಣೆ ಸಜ್ಜೆ ಬರ್ಗ ಕೊರ್ಲೆ ಈ ತರದ ಬೆಳೆಗಳನ್ನ ಬೆಳೆಯೋದಕ್ಕೆ ನಾವು ಹೆಚ್ಚು ರೈತರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದೆ ಯಾಕೆ ಹೇಳ್ದೆ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಇಂಟರ್ನ್ಯಾಷನಲ್ ಮಿಲೆಟ್ಸ್ ಇಯರ್ ಮಿಲೆಟ್ಸ್ ಇಯರ್ ಅಂತ ಕರಿತಾ ಇದ್ದೀವಿ ಆದ್ರೆ ವಾಟ್ ಇಸ್ ಅಬೌಟ್ ಪ್ರೊಡಕ್ಷನ್ ಅಂಡ್ ವಾಟ್ ಅಬೌಟ್ ದ ಮಾರ್ಕೆಟ್ ನೀವು ಬೆಳೆದ್ ಬಿಡ್ತೀರಪ್ಪ ನವಣೆ ಸಜ್ಜೆ ಕೊರಲೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಅದು ನೂರ್ ಮೂವತ್ತು ರೂಪಾಯಿ ಇದೆ ನೂರ ನಲ್ವತ್ತು ರೂಪಾಯಿ ಇದೆ ನೂರ ರೂಪಾಯಿ ಇದೆ ರೈತನಿಗೆ ಸಿಕ್ತಿದೆಯಾ ದುಡ್ಡು ಹಾಗಾದ್ರೆ ರೈತನಿಗೆ ಲಾಭ ಬರಬೇಕು ಅಂದ್ರೆ ಪ್ರಾಕ್ಟಿಕಲ್ ಐಡಿಯಾ ಇರಬೇಕು ನಾನು ನವಣೆ ಸಜ್ಜೆ ಬರ್ಗ ಕೊರಲೆ ಇದೆಲ್ಲ ಬೆಳೆದಿರೋದ್ರಿಂದ ಹೇಳ್ತಾ ಇದ್ದೀನಿ ರೈತನಿಗೆ ಇದು ಯಾವಾಗ ಲಾಭ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಶುಡ್ ಪ್ರೊಕ್ಯೂರ್ ಇಟ್ ಸರ್ಕಾರ ಈಗ ಪಡಿತರ ಚೀಟಿ ಒಳಗಡೆ ನಾವು ಕರ್ನಾಟಕ ಸರ್ಕಾರ ಒಂದು ಬಾರಿ ದೊಡ್ಡ ಸವಾಲನ್ನು ಎದುರಿಸ್ತು ಭತ್ತ ನಮಗೆ ಅಕ್ಕಿ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಬರ್ದ್ವಿ ಮತ್ತೊಂದು ಮಗದೊಂದು ನಾವು ಅಕ್ಕಿನೇ ಯಾಕೆ ಕೊಡಬೇಕು ಜನರಿಗೆ ಸಿರಿಧಾನ್ಯಗಳನ್ನು ನಾವು ಕೊಡ್ತೀವಿ ಅಂತ ಮಾಡಿಬಿಡಿ ಸರ್ಕಾರ ನೇರವಾಗಿ ಸಿರಿಧಾನ್ಯವನ್ನ ರೈತರಿಂದಲೇ ಪ್ರೊಕ್ಯೂರ್ ಮಾಡ್ಕೊಳ್ಳೋದಕ್ಕೆ ರೇಟ್ ಫಿಕ್ಸ್ ಮಾಡಿದರೆ ನಾನು ಹೇಳ್ತೀನಿ ಕರ್ನಾಟಕದ ವಿಶೇಷವಾಗಿ ತುಮಕೂರಿನ ಜಿಲ್ಲೆಯಂತ ಭಾಗದವರು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರದ ಭಾಗದ ರೈತರು ಅತಿ ಹೆಚ್ಚು ನಾವು ಸಿರಿಧಾನ್ಯ ಬೆಳೆಯೋಕೆ ಶುರು ಮಾಡ್ತಾರೆ ಅದರೊಳಗೆ ನಿಜವಾಗ್ಲೂ ಲಾಭ ಸಿಕ್ಕರೆ ಲಾಭ ಸಿಗೋದಕ್ಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಚಪಾತಿ ನಮ್ಮ ಆಹಾರನೇ ಅಲ್ಲ ಚಪಾತಿ ಪಂಜಾಬ್ ಪ್ರಾಂತ್ಯದವ್ರು ಬೆಳೀತಾ ಇದ್ದ ಆಹಾರ ಯಾಕೆ ಐದು ನದಿ ಹರಿಯುತ್ತೆ ಹಿಂಗಾಗಿ ನೀರಿನ ಹೆಚ್ಚು ಲಭ್ಯತೆ ಇತ್ತು ಅವ್ರು ಬೆಳೀತಾ ಇದ್ರು ನಮ್ದು ರಾಗಿ ಕೊರಲೆ ಬರ್ಗ ನವಣೆ ಸಜ್ಜೆ ಅರ್ಕ ಈ ತರ ಊದ್ಲು ಜೋಳ ಆದ್ರೆ ಯೋಚನೆ ಮಾಡಿ ಅವತ್ತು ಗ್ರೀನ್ ರೆವಲ್ಯೂಷನ್ ಮಾಡಿದಾಗ ಉತ್ತರ ಭಾರತೀಯರೇ ಪ್ರಬಲವಾಗಿದ್ರು ಅದರಿಂದ ಪಾರ್ಲಿಮೆಂಟ್ ಅಲ್ಲಿ ಗೋಧಿನ ದೇಶಕ್ಕೆಲ್ಲ ತಿನ್ನೋದು ಕಲಿಸಿದ್ರು ಒಂದ್ ವೇಳೆ ಕರ್ನಾಟಕದಿಂದ ಪಾರ್ಲಿಮೆಂಟ್ಗೆ ಹೋಗುವಂತ ರಾಜಕಾರಣಿಗಳು ಇವತ್ತು ಶುಗರ್ ಕಾಯಿಲೆ ಇಡೀ ದೇಶವನ್ನ ಕಾಡಿಸ್ತಿರುವ ಸಮಸ್ಯೆ ಆಗಿದೆ ಇದಕ್ಕೆ ಪರಿಹಾರವಾಗಿ ಕರ್ನಾಟಕದಲ್ಲಿ ನಾವು ಬೆಳೆಯುವಂತ ಈ ಸಿರಿಧಾನ್ಯಗಳನ್ನು ಇಡೀ ದೇಶಕ್ಕೆ ನಾವು ಪರಿಚಯಿಸೋಣ ಇವತ್ತೇನು ಪಡಿತರ ಚೀಟಿಯನ್ನು ಹಂಚುವಂಥ ವ್ಯವಸ್ಥೆ ಇದೆ ಏನು ನಮ್ಮ ಫುಡ್ ಕಾರ್ಪೊರೇಷನ್ ಅಲ್ಲಿ ನಾವೆಲ್ಲ ಆಹಾರವನ್ನು ಸರಬರಾಜು ಮಾಡ್ತಾ ಇದ್ದೀವಿ ಸಿರಿಧಾನ್ಯಗಳನ್ನು ಸರಬರಾಜು ಮಾಡೋಣ ಅಂತ ಹೇಳಿ ಒಂದು ನಿರ್ಣಯವನ್ನು ಪಾರ್ಲಿಮೆಂಟಲ್ಲಿ ಅಲ್ಲಿ ತಗೊಂಡ್ರೆ ಇದರಿಂದ ಈ ದೇಶಕ್ಕೆ ಎಷ್ಟು ಲಾಭ ಆಗುತ್ತೆ ಅಂದರೆ ನಿಮಗೆ ಒಂದು ಕರ್ನಾಟಕದ ರೈತನಿಗೆ ದೊಡ್ಡ ಲಾಭ ಆಗುತ್ತೆ ಸರ್ ನೇರವಾಗಿ ಸರ್ಕಾರ ರೈತನಿಂದ ಆ ಪದಾರ್ಥವನ್ನು ತಗೊಳ್ಳುತ್ತೆ ನೇರವಾಗಿ ರೈತನ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗ್ತದೆ ಆ ಮೂಲಕ ಇಡೀ ದೇಶಕ್ಕೆ ಇದು ಹೋಗೋದ್ರಿಂದ ಈ ದೇಶದೊಳಗಡೆ ಇವತ್ತು ನದಿ ನೀರಿಗೋಸ್ಕರ ನಡೀತಿರೋ ಎಲ್ಲ ವ್ಯಾಜ್ಯಗಳು ನಿಂತು ಹೋಗುತ್ತೆ ನಿಮಗೊಂದು ಕೆ ಜಿ ಭತ್ತ ಬೆಳೆಯೋದಕ್ಕೆ ಸಾವಿರಾರು ಲೀಟರ್ ನೀರು ಬೇಕು ಒಂದು ಕೆ ಜಿ ಸಕ್ಕರೆ ಬೆಳೆಯೋದಕ್ಕೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಲೀಟರ್ ನೀರು ಬೇಕು ಅಂತ ಡಾಕ್ಟರ್ ಖಾದರ್ ಹೇಳ್ತಾ ಇದ್ರು ಅದೇ ಒಂದು ಕೆ ಜಿ ನೀವು ಸಿರಿಧಾನ್ಯ ಬೆಳೆಯೋದಕ್ಕೆ ಎಂಬತ್ತರಿಂದ ನೂರು ಲೀಟರ್ ನೀರು ಸಾಕು ಸಹಜವಾಗಿ ಬೀಳೋ ಮಳೆ ಸಾಕು ಈ ಥರದ ಸರ್ಕಾರದ ಫುಡ್ ಪಾಲಿಸಿಗಳನ್ನು ಭಾರತ ದೇಶದ ಫುಡ್ ಪಾಲಿಸಿಗಳಲ್ಲಿ ನಾವೊಂದು ಸ್ವಲ್ಪ ಮಾರ್ಪಾಡನ್ನು ಮಾಡಿದ್ರೆ ಬಹುಶಃ ಕರ್ನಾಟಕದ ಇದೇನು ಬಯಲು ಸೀಮೆಗಳಲ್ಲಿ ಬದುಕ್ತಾ ಇರುವಂಥ ರೈತ ಬಹುಶಃ ಭಾಳ ದೊಡ್ಡ ಶ್ರೀಮಂತ ಆಗೋಗ್ತಾನೆ ಎಸ್ ಸೈಗ್ರಿ ಕಾಲಕ್ಕೆ ತಕ್ಕಂತೆ ಪ್ರದೇಶಕ್ಕೆ ತಕ್ಕಂತೆ ಅಲ್ಲಿ ಒಂದಷ್ಟು ಬದಲಾವಣೆಗಳಾದಾಗ ಮಾತ್ರ ಆಗುತ್ತೆ ಉದಾಹರಣೆಗೆ ನನ್ನ 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 ಸಂಬಳ ಇಪ್ಪತ್ತು ಸಾವಿರ ಅಂದರೆ ಆ ಇಪ್ಪತ್ತು ಸಾವಿರ ತಕ್ಕಂತೆ ನಾನು ತೀರ್ಮಾನ ಮಾಡ್ಕೋಬೇಕು ಆ ಖರ್ಚು ವೆಚ್ಚಗಳನ್ನ ನಮ್ ನೀರ್ ಲಭ್ಯತೆ ಎಷ್ಟಿರ್ಬೇಕಾದ್ರೆ ಅದು ಜಾಸ್ತಿ ಬೇಕಾದಂತ ಬೆಳೆಗಳನ್ನ ಬೆಳೆದ್ರೆ ಸಮಸ್ಯೆಗಳ ಸಂಘರ್ಷಗಳಾಗತ್ತೆ ವಿಷನರಿ ಲೀಡರ್ಸ್ ಬೇಕು ಹೋಗೋರು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಆಗಲ್ಲ ಹೋಗೋರು ವಿಚಾರವಂತರು ಬೇಕು ಹೋಗೋರು ಅವರ ಕ್ಷೇತ್ರದ ಬಗ್ಗೆ ವಿಚಾರ ಸಮಸ್ಯೆ ಪರಿಹಾರಗಳು ಗೊತ್ತಿರಬೇಕು ಅನ್ನೋದು ಎಸ್ ನೀವು ಆಗ್ಲೇ ನೀವೇನ್ ಮಾಡ್ತೀರಿ ಅಂತ ಕೇಳೋಕ್ಕಿಂತ ನಿಮ್ಮ ವಿಷನ್ ಏನು ಅಂತ ಹೇಳ್ತೀರಿ ತುಮಕೂರಲ್ಲಿ ಏನ್ ಸಮಸ್ಯೆ ಇದೆ ಏನಾಗಬೇಕು ನೀವೇನು ಫೇಸ್ ಮಾಡ್ತೀರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಮೊದಲು ಕಾಲೇಜ್ ಡೇಸ್ ಇಂದ ರಾಜಕಾರಣಕ್ಕೆ ಬರೋ ನೇರವಾಗಿ ಡಿ ಕೆ ಶಿವಕುಮಾರ್ ಸ್ಟೂಡೆಂಟ್ ಆಗಿದ್ದಾಗಲೇ ದೇವೇಗೌಡ ವಿರುದ್ಧ ಕಂಟೆಸ್ಟ್ ಮಾಡ್ತಾರೆ ಏಟಿ ಫೈವ್ ಶ್ರೀನಿವಾಸ್ ಪ್ರಸಾದ್ ಅವರು ಆದಿಯಾಗಿ ಸಿದ್ದರಾಮಯ್ಯ ಆದಿಯಾಗಿ ಪರಮೇ ಎಲ್ಲರೂ ದೊಡ್ಡ ದೊಡ್ಡ ನಾಯಕರು ಇವತ್ತು ಏನು ಅವರೆಲ್ಲರೂ ಕೂಡ ಯುವಕರಾಗಿದ್ದಾಗಲೇ ರಾಜಕಾರಣಕ್ಕೆ ಅವಕಾಶ ಸಿಕ್ಕಿದ್ವು ಸಾಧ್ಯ ಆಗ್ತಿದೆಯಾ ಅದು ಇವತ್ತು ಸಾಧ್ಯ ಆಗ್ತಾ ಇಲ್ಲ ಸರ್ ಕಷ್ಟ ಇದೆ ನನಗನ್ಸುತ್ತೆ ಇವತ್ತು ವಿಶ್ವವಿದ್ಯಾಲಯಗಳಿಗೆ ಹೋದರೆ ರಾಜಕೀಯ ಚಿಂತನೆಯೇ ಇಲ್ಲ ಅಲ್ಲಿ ಹಿಂದೆ ಎಲ್ಲ ದೇಶದೊಳಗಡೆ ಕ್ರಾಂತಿ ಆಗ್ತಾ ಇದ್ದು ಯೂನಿವರ್ಸಿಟಿಗಳಲ್ಲಿ ನೀವು ಅವತ್ತು ಜೆ ಪಿ ಮೂಮೆಂಟ್ ಆಯಿತು ಎಲ್ಲಿಂದ ಆಯಿತು ಅಂದರೆ ಯೂನಿವರ್ಸಿಟಿಗಳಲ್ಲಾಯ್ತು ಬಹುಶಃ ನೀವೇ ಹೇಳದಂತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ತರದವರು ಶ್ರೀನಿವಾಸ್ ಪ್ರಸಾದ್ ತರದವರು ಅಥವಾ ಸಿದ್ದರಾಮಯ್ಯ ಸಾಹೇಬರು ತರದವರು ಇವರೆಲ್ಲರೂ ಕೂಡ ಸ್ಟೂಡೆಂಟ್ ಡೇಸಿಂದಲೂ ಇಂದಲೂ ಕೂಡ ಆ ರಾಜಕೀಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡ್ರು ಕೆಲವರು ಲೋಹಿಯಾ ಚಿಂತನೆಗಳಿಂದ ಮಾರು ಹೋದರು ಕೆಲವರು ಇಂದಿರಾ ಗಾಂಧಿಯವರ ನಾಯಕತ್ವಕ್ಕೆ ಮಾರು ಹೋದರು ಕೆಲವರು ಅಂಬೇಡ್ಕರ್ ಚಿಂತನೆಗಳಿಗೆ ಮಾರು ಹೋದರು ಈ ರೀತಿ ವಿದ್ಯಾರ್ಥಿ ದೆಸೆಯಿಂದ ಚಿಂತನೆಗೆ ಮಾರು ಹೋಗಿ ರಾಜಕಾರಣಕ್ಕೆ ಬರ್ತಾ ಒಂದು ಇತ್ತು ಬೆಸ್ಟ್ ಅಂದ್ರೆ ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡದಂತ ಘಟಾನುಘಟಿ ದೇವೇಗೌಡರ ವಿರುದ್ಧ ಡಿ ಕೆ ಶಿವಕುಮಾರ್ ಯುವಕ ಬದು ಕ್ಯಾಂಡಿಡೇಟ್ ಆಗ್ತಾರೆ ಹೌದು ಕಾಂಗ್ರೆಸ್ ಪಕ್ಷದ ಅವಕಾಶ ಇತ್ತೇನು ದೊಡ್ಡದಲ್ಲಿ ಕೆಂಪೇಗೌಡರೇನು ಎಮ್ ಎಲ್ ಎ ಆಗಿರ್ಲಿಲ್ಲ ದೊಡ್ಡದಲ್ಲಿ ಕೆಂಪೇಗೌಡರ ಎಂ ಪಿ ಆಗಿರ್ಲಿಲ್ಲ ಅವಕಾಶ ಡಿ ಕೆ ಶಿವಕುಮಾರ್ ಅವರು ಸಿಕ್ತು ಡಿ ಕೆ ಶಿವಕುಮಾರ್ ಅವರು ಸಿಕ್ಕಂತ ಸುಲಭ ಅವಕಾಶ ಆ ಥರದ ಚೈತನ್ಯ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಯುವಕರಿಗೆ ಕಾಂಗ್ರೆಸ್ ಅಲ್ಲಿ ಸಿಕ್ತಿದ್ಯಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡುತ್ತೆ ಅಲ್ಲ ನೀವು ಒಬ್ಬ ಕಾಂಗ್ರೆಸ್ ಮ್ಯಾನ್ ಅನ್ನ ಕೂರಿಸ್ಕೊಂಡು ನೀವು ಕ್ಯಾಮರಾ ಮುಂದೆ ಕೇಳಿದ್ರೆ ನಾನೇನು ಹೇಳಬೇಕು ಆದರೆ ನಾನು ಸತ್ಯ ಹೇಳೋದಾದ್ರೆ ಖಂಡಿತವಾಗಿಯೂ ಇದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ನಾನಿವತ್ತು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವನು ನಾನು ನನ್ನ ತಂದೆ ಒಬ್ಬ ಸಾಮಾನ್ಯ ಯಾಕೆ ಈ ನಿಮ್ಮನ್ನು ಕೇಳ್ತಾ ಇದೀನಿ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದಿರೋದು ಈ ಹಾದಿಯಿಂದನೇ ಈ ವ್ಯವಸ್ಥೆಯಿಂದನೇ ಆ ಸನ್ನಿವೇಶಗಳಿಂದನೇ ನಿಕೇತ್ ರಾಜ್ ಮೌರ್ಯ ಎಲ್ಲ ವಿಷಯಗಳಿದೆ ಲೈಕ್ ನಾನು ಕರಿಬೇಕು ಅಂದರೆ ಒಂದೊಂದು ರೀತಿ ವಿಕಿಪೀಡಿಯಾ ಯಾವುದೇ ವಿಷಯ ಬೇಕಾದ್ರೂ ಸ್ಪಷ್ಟವಾಗಿ ಮಾತಾಡ್ತೀರಿ ಕಾಂಗ್ರೆಸ್ ಹಿಂದೂಗಳ ವಿರೋಧಿ ಬಿ ಜೆ ಪಿ ಹಿಂದೂಗಳ ಪರ ಅಂದಾಗಲೂ ಸಹ ಬಿ ಜೆ ಪಿಯ ಪ್ಯಾನಲಿಸ್ಟ್ಗಳಿಗೆ ನೀರಿಳಿಸ್ತೀರಿ ಅವ್ರಿಗೊಂದು ಶ್ಲೋಕದ ಅರ್ಥ ಗೊತ್ತಿರಲ್ಲ ಕೆಲವರಿಗೆ ನೀವು ಸ್ಪಷ್ಟವಾಗಿ ಭಗವದ್ಗೀತೆ ಹೇಳ್ತೀರಿ ಶ್ಲೋಕ ಹೇಳ್ತೀರಿ ಇತಿಹಾಸ ಹೇಳ್ತೀರಿ ಪುರಾಣ ಹೇಳ್ತೀರಿ ಎಲ್ಲ ತಿಳ್ಕೊಂಡು ಮಾತಾಡ್ತೀರಿ ವಿಚಾರವಂತ ರಾಜಕೀಯ ಮಾಡಬೇಕಾದಂತಹ ಅರ್ಹತೆ ಯೋಗ್ಯತೆ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿ ಈ ವ್ಯಕ್ತಿಗೆ ಆ ಅವಕಾಶಗಳು ಏನು ಎತ್ತ ಅನ್ನೋ ಪ್ರಶ್ನೆ ಬಂದಾಗ ಸಹಜವಾಗಿ ಆ ಕಂಪಾರಿಸನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ಪ್ರಶ್ನೆ ಕೇಳಿದೆ ಅಷ್ಟೇ ಎಸ್ ಕಮಾ ಕಂಟಿನ್ಯೂ ಮಾಡಿ ಇಲ್ಲ ಸರ್ ನನಗೆ ಅನ್ಸುತ್ತೆ ನಾನೊಬ್ಬ ಯುವಕನಾಗಿ ನನ್ನ ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಯ ಒಬ್ಬ ಮೇರು ನಾಯಕರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಹಾಗೆ ಒಬ್ಬ ಬದ್ಧತೆ ಇರುವಂಥ ಹಿಂದುಳಿದ ವರ್ಗಗಳ ಧ್ವನಿಯಾಗಿರುವಂಥ ಕೆ ಎನ್ ರಾಜಣ್ಣ ಸಾಹೇಬ್ರಿದ್ದಾರೆ ಬಹುಶಃ ಅವರಿಬ್ಬರು ಕೂಡ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂಥ ನಂಬಿಕೆ ನನಗಿದೆ ಆ ಕಾರಣದಿಂದಲೇ ನನ್ನಂಥ ಒಬ್ಬ ಸಾಮಾನ್ಯ ತಾಯಿಯ ಮಗ ಇವತ್ತು ರಾಜಕಾರಣ ಮಾಡ್ತೀನಿ ನಾನು ಅಂತ ಒಂದು ಧೈರ್ಯ ಬಂದಿದೆ ನನಗೆ ಅವರು ಬೆಂತಟ್ಟಿದ್ದಾರೆ ಯಸ್ ಯು ಶುಡ್ ಕಮ್ ಅನ್ನುವಂಥ ಮಾತುಗಳನ್ನು ಸಾರ್ವಜನಿಕವಾಗಿ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿ ಈ ಹುಡುಗನಿಗೆ ಭವಿಷ್ಯ ಇದೆ ಅಂತ ಹೇಳ್ತಾರೆ ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದರು ಅವರು ನನ್ನನ್ನು ವಕ್ತಾರನ್ನು ಮಾಡಿದರು ಅವರು ನನಗೆ ಬೆನ್ನು ತೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಹೀಗಾಗಿ ನನಗೆ ಆ ಭರವಸೆ ಇದೆ ಒಬ್ಬ ಯುವಕನನ್ನು ಬೆನ್ನು ತೊಟ್ಟುವಂಥ ಗುಣ ಖಂಡಿತವಾಗಿಯೂ ಕಾಂಗ್ರೆಸ್ಗಿದೆ ಮತ್ತು ಕಾಮನ್ ಮ್ಯಾನ್ ಒಬ್ಬನನ್ನು ಬೆಂದು ತೊಟ್ಟುವಂಥ ಗುಣ ಕಾಂಗ್ರೆಸ್ ಪಾರ್ಟಿಗಿದೆ ಅನ್ನೋದ್ರ ಬಗ್ಗೆ ನನಗೆ ಭರವಸೆ ಇದೆ ಹಿಂದೆ ಇದ್ದಂಥ ಅನೇಕ ಜನ ನಾಯಕರು ಇದನ್ನು ಮಾಡಿದ್ದಾರೆ ಸರ್ ದೇವರಾಜ್ ಅರಸು ಅವರು ಅನೇಕ ಜನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಯುವಕರುಗಳನ್ನ ಗುರುತಿಸಿ 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 ರಾಜಕಾರಣಕ್ಕೆ ತಂದಿದ್ದರಿಂದ ಕಾಮನ್ ಮ್ಯಾನ್ ವೆಂಟ್ ಟು ಪಾರ್ಲಿಮೆಂಟ್ ಕಾಮನ್ ಮ್ಯಾನ್ ವೆಂಟ್ ಟು ವಿಧಾನಸಭಾ ಅಂಡ್ ಲೋಕಸಭಾ ಅಂಡ್ ವಿಧಾನ ಪರಿಷತ್ ಸೊ ಇವತ್ತಿರುವಂಥ ಬಹಳಷ್ಟು ಜನ ಸ್ಟಾಲ್ವರ್ಡ್ ನಾಯಕರೆಲ್ಲರೂ ಕೂಡ ದೇವರಾಜ್ ಹೊರಿಸುವ ಆಯ್ಕೆ ಮಾಡಿ ಪಿಕ್ ಮಾಡಿದವರು ಬಹುಶಃ ಬಹುಶಃ ಮತ್ತೆ ಅಂತ ಕಾಲ ಕಾಂಗ್ರೆಸ್ನೊಳಗಡೆ ಇದೆ ಸೊ ಹೀಗಾಗಿ ಆ ಭರವಸೆ ನನಗಿದೆ